ಸಿಇಟಿ ಪರೀಕ್ಷೆಗೆ ಆಳ್ವಾಸ್ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಹಾಜರಾಗಿದ್ದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಆಳ್ವಾಸ್ನ ದರ್ಶನ್ ಸಮರ್ಥ್ ಬಿಎಸ್ ಅಗ್ರಿಕಲ್ಚರ್ ನಲ್ಲಿ 10ನೇ ರ್ಯಾಂಕ್ ಪಡೆದಿರುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. 1000 ರ್ಯಾಂಕ್ ಒಳಗಡೆ 678 ರ್ಯಾಂಕ್ ಗಳನ್ನು ಆಳ್ವಾಸ್ ಪಡೆದುಕೊಂಡಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಿಇಟಿ ಪರೀಕ್ಷೆಯ 1ರಿಂದ 50 ರ್ಯಾಂಕ್ ಒಳಗಡೆ 20 ರ್ಯಾಂಕ್ ಗಳನ್ನು ಆಳ್ವಾಸ್ನ ವಿದ್ಯಾರ್ಥಿಗಳು ಪಡೆದಿದ್ದು 100ರ ಒಳಗಡೆ 51 ರ್ಯಾಂಕ್, 200ರ ಒಳಗಡೆ 120 ರ್ಯಾಂಕ್, 300ರ ಒಳಗಡೆ 176, 400ರ ಒಳಗಡೆ 240, 500ರ ಒಳಗಡೆ 301 ಆಳ್ವಾಸ್ಗೆ ಲಭಿಸಿದೆ. ದರ್ಶನ್ ಸಮರ್ಥ್ ಇಂಜಿನಿಯರಿಂಗ್ 119, ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ 10ನೇ ರ್ಯಾಂಕ್, ದೀಪಿಕಾ ಎಚ್ಎಸ್ ಇಂಜಿನಿಯರಿಂಗ್ 127, ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ 11ನೇ ರ್ಯಾಂಕ್, ಪವನ್ ಶಿವಬಸಪ್ಪ ಅಂಗಡಿ ಇಂಜಿನಿಯರಿಂಗ್ 285, ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ 34ನೇ ರ್ಯಾಂಕ್, ಅಡಿವಪ್ಪ ಜಬಶೆಟ್ಟಿ ಇಂಜಿನಿಯರಿಂಗ್ 268, ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ 51ನೇ ರ್ಯಾಂಕ್, ಸೃಷ್ಟಿ ಎಸ್ ಕುಮಾರ್ ಇಂಜಿನಿಯರಿಂಗ್ 318, ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ 35ನೇ ರ್ಯಾಂಕ್, ಅಜಯ್ ಡಿಯು ಇಂಜಿನಿಯರಿಂಗ್ 513, ಬಿಎಸ್ಸಿ ಅಗ್ರಿಕಲ್ಚರ್ 96, ಪಶುವೈದ್ಯಕೀಯ ವಿಜ್ಞಾನ 168ನೇ ರ್ಯಾಂಕ್, ಹನುಮಂತ ಈರಪ್ಪ ಪೂಜಾರಿ ಇಂಜಿನಿಯರಿಂಗ್ 509, ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ 498, ಬಿಎಸ್ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 45, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 116ನೇ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಭುವನ ಕೆಎನ್ ಇಂಜಿನಿಯರಿಂಗ್ 579, ಬಿಎಸ್ಸಿ ಅಗ್ರಿಕಲ್ಚರಲ್ 93, ಬಿಎನ್ವೈಎಸ್ 137, ಪಶುವೈದ್ಯಕೀಯ ವಿಜ್ಞಾನ 206ನೇ ರ್ಯಾಂಕ್, ಸಚಿನ್ ಸಜ್ಜನ್ ಬಿಎಸ್ಸಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ನಲ್ಲಿ 55, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 91ನೇ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಮಹಾವೀರ ನೇಮಿನಾಥ್ ದೊಡ್ಡಮನಿ ಬಿಎಸ್ಸಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 58, ಪಶುವೈದ್ಯಕೀಯ ವಿಜ್ಞಾನ 100ನೇ ರ್ಯಾಂಕ್, ಶೋಯಬ್ ಅಖ್ತರ್ ಇಂಜಿನಿಯರಿಂಗ್ 341, ಬಿಎಸ್ಸಿ ಅಗ್ರಿಕಲ್ಚರಲ್ 42, ಬಿಎನ್ವೈಎಸ್ 57, ಪಶುವೈದ್ಯಕೀಯ ವಿಜ್ಞಾನ 124ನೇ ರ್ಯಾಂಕ್, ಅನುಷಾ ಎನ್ ಬಿಎಸ್ಸಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 27, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 47, ಬಾಲಾಜಿ ನಾಯ್ಡು ಬಿ ಇಂಜಿನಿಯರಿಂಗ್ 300, ಬಿಎಸ್ಸಿ ಅಗ್ರಿಕಲ್ಚರಲ್ 50, ಬಿಎನ್ವೈಎಸ್ 168ನೇ ರ್ಯಾಂಕ್, ಜಾನ್ವಿ ಸತೀಶ್ ಶಾನುಬಾಗ್ ಇಂಜಿನಿಯರಿಂಗ್ 353, ಬಿಎಸ್ಸಿ ಅಗ್ರಿಕಲ್ಚರಲ್ 80ನೇ ರ್ಯಾಂಕ್, ಪ್ರಮತಾ ಗಜಾನನ ಭಟ್ ಇಂಜಿನಿಯರಿಂಗ್ 213, ಬಿಎಸ್ಸಿ ಅಗ್ರಿಕಲ್ಚರಲ್ 63ನೇ ರ್ಯಾಂಕ್, ಆಶ್ರಯ್ ಜೈನ್ ಬಿಎಸ್ಸಿ ಅಗ್ರಿಕಲ್ಚರಲ್ 45, ಬಿಎನ್ವೈಎಸ್ 26, ಪಶುವೈದ್ಯಕೀಯ ವಿಜ್ಞಾನದಲ್ಲಿ 24ನೇ ರ್ಯಾಂಕ್, ಅರುಣ್ ಮುನ್ನೋಳಿ ಬಿಎಸ್ಸಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 86ನೇ ರ್ಯಾಂಕ್, ಜೀವನ್ ಜೆಬಿ ಬಿಎಸ್ಸಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 82, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 192ನೇ ರ್ಯಾಂಕ್, ಶಶಿಧರ್ ಗೌಡ ಕೆಎಂ ಬಿಎಸ್ಸಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 22, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 20ನೇ ರ್ಯಾಂಕ್, ಶಿವಕುಮಾರ್ ಬಿಎಸ್ ಅಗ್ರಿಕಲ್ಚರಲ್ 246, ಬಿಎಸ್ಸಿ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ 106, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 23ನೇ ರ್ಯಾಂಕ್, ಸುಚಿತ್ರ ಎಎಸ್ ಪಶುವೈದ್ಯಕೀಯ ವಿಜ್ಞಾನ 313, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 63ನೇ ರ್ಯಾಂಕ್, ಪಾರ್ಶ್ವನಾಥ್ ಮುಳಗೋಡು ಅಕ್ಕೋಲೆ ಬಿಎನ್ವೈಎಸ್ 253, ಪಶುವೈದ್ಯಕೀಯ ವಿಜ್ಞಾನ ಪ್ರಾಕ್ಟಿಕಲ್ 65, ಆರ್ಥಿಕ್ ಭಂಡಾರಿ ಇಂಜಿನಿಯರಿಂಗ್ 133, ಬಿ ಫಾರ್ಮ್ ಹಾಗೂ ಡಿ ಫಾರ್ಮ್ನಲ್ಲಿ 511ನೇ ರ್ಯಾಂಕ್, ಅನುಷ್ ಇಂಜಿನಿಯರಿಂಗ್ 186, ಬಿ ಫಾರ್ಮ್ ಹಾಗೂ ಡಿ ಫಾರ್ಮ್ನಲ್ಲಿ 513ನೇ ರ್ಯಾಂಕ್ ಪಡೆದಿದ್ದಾರೆ ಎಂದು ಮೋಹನ್ ಆಳ್ವ ಮಾಹಿತಿಯನ್ನ ನೀಡಿದ್ರು. ಇಂಜಿನಿಯರಿಂಗ್, ನ್ಯಾಚುರೋಪತಿ, ಬಿಎಸ್ಸಿ ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್, ಬಿ ಫಾರ್ಮಾ, ಡಿ ಫಾರ್ಮಾ, ಬಿಎಸ್ಸಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್, ವೆಟರ್ನರಿ ಸೆಕ್ಷನ್ ಪ್ರಾಕ್ಟಿಕಲ್, ಹೀಗೆ ಈ ವಿಭಾಗದಲ್ಲಿ ಸಿಇಟಿಯ ಫಲಿತಾಂಶಗಳು ಬಂದಿದೆ. ನಾನು ಬಹಳ ಸಂತೋಷದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಮ್ಮಲ್ಲಿ ಇದರಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಲ್ಲಿ 50 ರ್ಯಾಂಕಿನ ಕೆಳಗೆ 20 ಜನರಿಗೆ, 100ರ ಕೆಳಗೆ 1ರಿಂದ 100ರ ಕೆಳಗೆ 51, 1ರಿಂದ 200 ನಡುವಿನಲ್ಲಿ 120 ಜನ, 1ರಿಂದ 300 ನಡುವಿನಲ್ಲಿ 176 ಜನ, 1ರಿಂದ 400 ಕೆಳಗೆ 240 ಜನ, 1ರಿಂದ 500 ಕೆಳಗೆ 301, 1ರಿಂದ 1000 ಕೆಳಗೆ 628. ಹೀಗೆ ವಿವಿಧ ನಮ್ಮ ಕೋರ್ಸ್ಗಳಲ್ಲಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಒಂದು ರ್ಯಾಂಕಿಂಗನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಆಳ್ವಾಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಮೇಶ್ ಶೆಟ್ಟಿ, ಸಂಸ್ಥೆಯ ಪಿಆರ್ಒ ಡಾಕ್ಟರ್ ಪದ್ಮನಾಭ ಶೆಣೈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, 24/7, ಮೂಡುಬಿದ್ರೆ.